ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಇವತ್ತು ಬೋಂಡಾ. ಬೋಂಡಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಊಟದ ಜೊತೆಗಾಗಲಿ ಅಥವಾ ಸಂಜೆ ಸ್ನ್ಯಾಕ್ಸ್ಗಾಗಲಿ ಟೀ ಜೊತೆಗೆ ಒಂದೆರಡು ಬೋಂಡಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಲೋ ಸ್ನೇಹಿತರೆ, ಹೇಗಿದ್ರ? ವೆಲ್ಕಮ್ ಟು ಒಂದು ಸಂಸಾರ ಸಾಗರ. ಇವತ್ತು ಹೊರಗಡೆ ಮಳೆ ಬರ್ತಾ ಇದೆ. ಒಂದ್ ಸ್ವಲ್ಪ ಬೋಂಡಾ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೋಂಡಾ ನಾವು ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಅದೇ ತರ ಇರ್ಬೇಕು ಅಂದ್ರೆ ಇಲ್ಲಿ ಒಂದು ಪದಾರ್ಥನ ಹಾಕ್ಬೇಕಾಗುತ್ತೆ. ಅದೇನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಅಕಸ್ಮಾತ್ ನೀವೇನಾದ್ರೂ ಅವಾಗ್ಲೇ ಮಾಡಿ ಬೋಂಡಾ ಅವಾಗ್ಲೇ ಖಾಲಿ ಮಾಡ್ತೀರಾ ಅಂದ್ರೆ ಇದಕ್ಕೆ ಅದನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಇಟ್ಕೋತೀನಿ ಅಂದ್ರೆ ಮಾತ್ರ ಇದನ್ನ ಹಾಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಯಾವ ತರ ಮಾಡಿರ್ತೀವಿ ಅದೇ ಟೇಸ್ಟ್ ಸಾಯಂಕಾಲದವರೆಗೂ ಹಂಗೆ ಇರುತ್ತೆ ಬೋಂಡಾ. ನಾವೇನಾದ್ರೂ ಕೆಲವೊಂದು ಟೈಮಲ್ಲಿ ಎಕ್ಸ್ಟ್ರಾ ಮಾಡ್ತೀವಲ್ವಾ, ಅವಾಗ ಇದನ್ನ ಫಾಲೋ ಮಾಡ್ಬೋದು. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ಶುರು ಮಾಡೋಣ. ಯಾವ ತರ ಒಂದು ಸಬ್ಸಿಗೆ ಸೊಪ್ಪಿಂದ ಬೋಂಡಾನ ಮಾಡ್ಬೋದು, ಅದಕ್ಕೆ ಏನ್ ವಸ್ತುನ ಆಡ್ ಮಾಡಿ ಮಾಡಿದ್ರೆ ಒಂದ್ ಅದೇ ಟೇಸ್ಟ್ ಉಳ್ಕೊಳ್ಳುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನನ್ನ ಫ್ರೆಂಡು ನನ್ಗೆ ಹೇಳ್ಕೊಟ್ಟಂತ ಒಂದು ಟಿಪ್ಸ್ ಅಂತ ಹೇಳ್ತೀನಿ. ದೀಪು ಅಂತ ಅವಳು ಹೇಳ್ಕೊಟ್ಟಿದ್ದು. ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 5-6 ಈರುಳ್ಳಿನ ಅಂದ್ರೆ ಸಣ್ಣ ಗಾತ್ರದ್ದು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಓಂ ಕಾಳನ್ನ ಹಾಕೋದನ್ನ ಮರಿಬೇಡಿ. ನೋಡಿ ಈ ತರ ಇರುತ್ತಲ್ವಾ ಓಂ ಕಾಳು. ಚೆನ್ನಾಗಿ ಇದನ್ನ ತರ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ. ಮತ್ತೆ ಇದರಲ್ಲಿ ಯಾವುದೇ ರೀತಿ ಕೆಲವೊಬ್ಬರಿಗೆ ಕಡಲೆ ಹಿಟ್ಟು ತಿಂದಾಗ ಒಂಥರ ಗ್ಯಾಸ್ ಆಗೋ ಸಾಧ್ಯತೆ ಇರುತ್ತೆ, ಅದು ಆಗಲ್ಲ ಈ ತರ ಇದನ್ನ ಬಳಸೋದ್ರಿಂದ. ಇನ್ನು ಸಬ್ಸಿಗೆ ಸೊಪ್ಪನ್ನ ಹಾಕೋಣ. ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಸಬ್ಸಿಗೆ ಸೊಪ್ಪನ್ನು ಕೂಡ ನೀವು ಹಾಕೊಳ್ಬಹುದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬಳಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನ ಕಲಸ್ಕೊಳ್ಬೇಕಾಗತ್ತೆ. ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಯಾವುದೇ ಖಾರಕ್ಕೆ ಅಚ್ಚಕಾರದ ಪುಡಿ ಆಗಲಿ ಯಾವುದೇ ರೀತಿ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಈ ತರ ಎಲ್ಲ ಇರುತ್ತಲ್ವ ಅದು ಎಲ್ಲ ಬಿಟ್ಕೋಬೇಕು. ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲೆಲ್ಲ ಈರುಳ್ಳಿಗೆ ಉಪ್ಪು ಹಾಕಿದ ತಕ್ಷಣ ನೀರನ್ನ ಬಿಟ್ಕೊಳ್ಳುತ್ತಲ್ವಾ. ಈಗ ನಾವು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಆಮೇಲೆ ಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಒಂದು ಹಿಟ್ಟನ್ನ ಕಲಸ್ಕೊಂಡ್ರೆ ಆಯಿತು. ಇವಾಗ ಕಡಲೆ ಹಿಟ್ಟು ಅರ್ಧಂಬರ್ಧ ಇಲ್ಲಿ ಕಲಸಿದಿನಲ್ವಾ, ಈ ಟೈಮಲ್ಲಿ ನಾನು ಇದಕ್ಕೆ ನಾವು ಮಾಡಿರ್ತಕ್ಕಂಥ ಬೋಂಡಾ ಒಂದೇ ಟೇಸ್ಟಲ್ಲಿ ಸಾಯಂಕಾಲವರೆಗೂ ಬೆಳಿಗ್ಗೆ ಮಾಡಿ ಸಾಯಂಕಾಲವರೆಗೂ ಹಾಗೆ ಇರಬೇಕಂದ್ರೆ ಒಂದು ಸ್ಪೂನಷ್ಟು ನಾವು ಇದು ಚಿರೋಟಿ ರವೆ ಮತ್ತು ಒಂದು ಸ್ಪೂನಷ್ಟು ನಾವು ಗೋಧಿ ಹಿಟ್ಟನ್ನ ಬಳಸಬೇಕಾಗುತ್ತೆ. ಚಿರೋಟಿ ರವೆ ಇಲ್ಲೇ ಅಂದ್ರೂ ಪರವಾಗಿಲ್ಲ, ಗೋಧಿ ಹಿಟ್ಟನ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ಸೇಮ್ ಅದೇ ಥರ ಟೇಸ್ಟು ಸಾಯಂಕಾಲವರೆಗೂ ನಿಮಗೆ ಇರುತ್ತೆ. ಇವಾಗ ಏನು ಇಮಿಡಿಯೇಟ್ ನಾವು ಅವಾಗಲೇ ಖಾಲಿ ಮಾಡ್ತೀವಿ ಅನ್ನೋರಾದರೆ ನೀವು ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ಕೊಳ್ಬೋದು, ಏಕೆಂದರೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ನೀವೇನಾದರೂ ಸ್ವಲ್ಪ ಹೊತ್ತು ಹಿಟ್ಟು ತಿಂತೀವಿ ಅನ್ನೋರು ಗೋಧಿ ಹಿಟ್ಟನ್ನ ಒಂದು ಸ್ಪೂನ್ ಹಾಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದೇ ಥರ ಇರುತ್ತೆ. ಈಗ ಒಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ ಇದಕ್ಕೆ. ಈ ಟೈಮಲ್ಲಿ ನಾನು ಸೋಡಾ ಒಂದು ಚಿಟಿಕೆ ಸೋಡಾನ ನಾನಿಲ್ಲಿ ಬಳಸ್ಕೊಳ್ತೀನಿ. ಒಂದು ಚಿಟಿಕೆ ಸೋಡಾ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಇದನ್ನ ಹುರಿದು ಬೆಚ್ಚಿಗೆ ಮಾಡಿ ಬೇಕಾದ್ರೆ ಹಾಕೊಳ್ಬೋದು, ಹಾಗೆ ಕೂಡ ಹಾಕೊಳ್ಬೋದು. ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನೊಂದು ಸ್ವಲ್ಪನೂ ನೀರು ಹಾಕಿಲ್ಲ, ಆ ಒಂದು ಈರುಳ್ಳಿ ನೀರು ಬಿಟ್ಟಿರೋದ್ರಲ್ಲೇ ಈ ತರ ನಾನು ಕಲಸ್ಕೊಂಡಿದ್ದೀನಿ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಬೇಕು ಇದನ್ನ. ಈ ತರ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ನಿಮ್ಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತು
ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ತರ ಒಂದ್ಸಲಿ ಮಾಡಿ ನೋಡಿ ಸ್ನೇಹಿತರೆ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇದು ರೆಡಿ ಆಗಿದೆ. ಇದು ಒಂದು 5 ನಿಮಿಷಗಳ ಕಾಲ ಇದು ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಬನ್ನಿ, ಈಗ ಒಂಚೂರು ಹಾಕಿ ನಾವು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ. ನೋಡಿ, ಈಗ ಕರೆಕ್ಟಾಗಿ ಎಣ್ಣೆ ಕಾದಿದೆ. ಈಗ ಬೋಂಡಗಳನ್ನೆಲ್ಲ ಹಾಕೊಳ್ಳೋಣ. ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ನೀವು ನಿಮಗೆ ಯಾವ ಥರ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಬೋಂಡಗಳನ್ನ ಹಾಕ್ಕೊಳ್ಬೋದು. ಆದರೆ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ಬೇಯಬೇಕು. ಅಂದರೆ ಮೇಲ್ಗಡೆ ಮಾತ್ರ ಕಪ್ಪಗಾಗ್ಬಿಡುತ್ತೆ, ಆದರೆ ಒಳಗಡೆ ಕೆಲವೊಂದು ಟೈಮಲ್ಲಿ ಬೆಂದಿರಲ್ಲ. ಅದು ಯಾಕೆ ಅಂದರೆ ನಾವು ಮೀಡಿಯಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಒಂದು ಬೋಂಡ ಆಗಲಿ ಬಜ್ಜಿ ಆಗಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕಡೆ ಬೆಂದಿರುತ್ತೆ. ತಿನ್ನೋದಕ್ಕೂ ಕೂಡ ಕ್ರಿಸ್ಪಿಯಾಗಿರುತ್ತೆ. ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ಅರ್ಜೆಂಟಿಗೆ, ಆವಾಗ ಚೆನ್ನಾಗಿ ಅದು ಒಳಗಡೆ ಬೆಂದೇ ಇರಲ್ಲ. ನೀಟಾಗಿ ಇದನ್ನು ಉಲ್ಟಾ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಕೆಳಗಡೆನೂ ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ, ಈ ಥರ ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ನಿಧಾನಕ್ಕೆ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಬ್ಯಾಚ್ ಕೂಡ ಸೇಮ್ ಅದೇ ಪ್ರೊಸೀಜರಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ಥರನೇ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿಸಿ ಬಿಸಿಯಾದ ಗರಿಗರಿಯಾದ ಒಂದು ಬೋಂಡ ತುಂಬಾ ರುಚಿಕಟ್ಟಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದೇ ಥರನೇ ಉಳಿದಿರ್ತಕ್ಕಂಥ ಎಲ್ಲ ಬೋಂಡಗಳನ್ನು ನಾನು ಕರೆದಿಟ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಈ ಬೋಂಡ ರೆಡಿಯಾಗಿದೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಈಕ್ವಲಾಗಿ ಬೆಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಒಂದ್ಸಲ ನೀವು ಟ್ರೈ ಮಾಡಿ, ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು, ಹಾಗೆ ಕೂಡ ನೀವು ತಿನ್ಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.